ಸೊ ನಾವಿವತ್ತು ಟೊಮೆಟೊ ಸೂಪ್ ಮಾಡ್ತಾ ಇದ್ದೀವಿ ಟೊಮೆಟೊ ಸೂಪ್ ಇದು ತುಂಬಾ ಈಜಿಯಾಗಿ ಮಾಡಬಹುದು ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಇದಕ್ಕೆ ನಾಲ್ಕು ಚಿಕ್ಕ ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ ನಾಲ್ಕು ಕಟ್ ಮಾಡಿ ಹಾಕೊಳ್ಳಿ ಕುಕ್ಕರ್ ಗೆ ಒಂದು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಅರ್ಧದಷ್ಟು ಆಲೂಗೆಡ್ಡೆ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಎಸ್ಲಷ್ಟು ಬೆಳ್ಳುಳ್ಳಿ ಇದನ್ನ ಹಾಕೊಳ್ಳಿ ಇದಕ್ಕೆ ನನ್ನ ಹತ್ರ 1 ಕಪ್ 1 ಕಪ್ ಅಷ್ಟು ನೀರು ಇದೆ ಹಾಕೊಳ್ತಾ ಇದೀನಿ ಸೋ ಇವಾಗ ಇದನ್ನ ಮುಚ್ಚಿಟ್ಬಿಡಿ ಮೂರು ವಿಸಿಲ್ ಬರಬೇಕು सो इदक्के नावु कॉर्न फ्लोर अथवा क्रीम ना येनु उपयोगिसदे सूप माड्ता इदीनि सो इवे नोड़ी हेगे अंत सो इत स्वल्प आरु आरी आदमे मिक्स हाकु ग्रैंड सो इवु आर ಮಿಕ್ಸಿ ಜಾರ್ ಇದೆ ಇದಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಈ ಎಕ್ಸೆಸ್ ನೀರು ಏನಿದೆ ಅದನ್ನ ಹಾಕೋಬಿಡಿ ಅದನ್ನ ಆಮೇಲೆ ಉಪಯೋಗಿಸ್ಕೊಳ್ಳಕ್ಕೆ ಬೇಕಾಗುತ್ತೆ ಸೋ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ सो आगे सो नो टेस्ट आगे पात्र तक पात्र गाळ्सि इट्कोबेकु एने सिप्पे टोमेटो सिप्पे ऐनादरू गाळ्सि इट्कोबेकु सो ओंदु पात्र इट्कोंडिदीनि ओंदु स्ट्रेनर इट्कोंडिदीनि अदक्केल्ल ಹಾಕಣ ಇದನ್ನ ಸೋ ಹೀಗೆ ಟರ್ನ್ ಮಾಡ್ತಾ ಗಾಳ್ಸಿ ಇಟ್ಕೊಳ್ಳಿ ಆಕ್ಚುಲಿ ನೀವು ಇದನ್ನ ಮಕ್ಕಳಿಗೆ ಕೂಡ ಕೊಡಬಹುದು ತುಂಬಾ ಹೆಲ್ದಿ ಟೊಮೆಟೊ ಇರುತ್ತೆ ಮತ್ತೆ ಆಲೂಗೆಡ್ಡೆ ಇರುತ್ತೆ ಮತ್ತೆ ಈರುಳ್ಳಿ ಇರುತ್ತೆ ಆಕ್ಚುಲಿ ಇದಕ್ಕೆ ನೀವು ಕ್ಯಾರೆಟ್ ಕೂಡ ಆಡ್ ಮಾಡ್ಕೊಬಹುದು ಒಂದು ಎರಡು ತುಂಡು ಚೆನ್ನಾಗಾಗುತ್ತೆ ಇನ್ನು ಸೋ ಅಗೇನ್ ಗಾಳ್ಸಿ ಇಟ್ಕೊಂಡಿದೀವಲ್ಲ ಅದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ನಾನು ಇವಾಗ ವಾಪಸ್ 1 ಕಪ್ ಅಷ್ಟು ನೀರನ್ನ ಹಾಕ್ತಾ ಇದೀನಿ ಸೋ ಇದಕ್ಕೆ ನಾವೀಗ ಅರ್ಧ ಸ್ಪೂನ್ ಅಷ್ಟು ಅಥವಾ ಕಾಲ್ ಸ್ಪೂನ್ ಅಷ್ಟು ಶುಂಠಿ ಹಾಕೊಳ್ತಾ ಇದೀವಿ ಶುಂಠಿ ಪೇಸ್ಟ್ ಇದು ಹಾಫ್ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ
ಹಾಕೊಳ್ಳಿ. ನಿಮಗೆ ಅಕಸ್ಮಾತ್ ಖಾರ ಜಾಸ್ತಿ ಬೇಕಿದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಖಾರ ಕಮ್ಮಿ ಬೇಕಿದ್ರೆ ಮಕ್ಕಳಿಗೆ ಕೊಡೋದಿದ್ರೆ 1/2 ಟೀಸ್ಪೂನ್ ಹಾಕೊಳ್ಳಿ ಸಾಕು. 1 ಟೀಸ್ಪೂನ್ ಅಷ್ಟು ಉಪ್ಪು, 1/2 ಟೀಸ್ಪೂನ್ ಅಷ್ಟು ಸಕ್ಕರೆ ಶುಗರ್. ಇದಿವಾಗ ಚೆನ್ನಾಗಿ ಕುದಿಬೇಕು. ಈಗ ಸ್ವಲ್ಪ ತೆಳು ಟೆಕ್ಸ್ಚರ್ ಇದೆ, ಸ್ವಲ್ಪ ದಪ್ಪ ಟೆಕ್ಸ್ಚರ್ ಗೆ ಅದು ಟರ್ನ್ ಆಗಬೇಕು. ಸ್ವಲ್ಪ ದಪ್ಪ ಆಗಬೇಕು ಸೂಪ್. ಹೀಗೆ ಕದಡ್ತಾ ಇರಿ ಒಂದು 2 ನಿಮಿಷ. ಸೊ ಇದು ಹೀಗೆ ಕುದಿ ಬಂದ್ಮೇಲೆ ಅದಕ್ಕೆ ನನ್ನ ಹತ್ರ 1 ಟೀಸ್ಪೂನ್ ಅಷ್ಟು ಬೆಣ್ಣೆ ಇದೆ ಹಾಕೊಳ್ಳಿ. ಏನು ಒಳ್ಳೆ ಅರೋಮಾ ಬರ್ತಾ ಇದೆ ಗೊತ್ತಾ. ಸೊ ಇದನ್ನ ಪದೇ ಪದೇ ಕೈಯಾಡ್ತಾ ಇರಿ. ಸೊ ಇದಿವಾಗ ಚೆನ್ನಾಗಿ ಕುದ್ದಿದೆ, ದಪ್ಪ ಟೆಕ್ಸ್ಚರ್ ಕೂಡ ಬಂದಿದೆ. ಸೊ ಗೈಸ್ ಇವಾಗ ಟೊಮೆಟೊ ಸೂಪ್ ರೆಡಿ ಇದೆ ನೋಡಿ, ಎಷ್ಟು ರೆಡ್ ಆಗಿ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ, ಸೂಪರ್ ಆಗಿ ಕಾಣಿಸ್ತಿದೆ. ನಾನು ಇದನ್ನು ಟೇಸ್ಟ್ ಮಾಡಬೇಕು ಬೇಗ. ಸೊ ದಯವಿಟ್ಟು ಇವತ್ತೇ ನೀವು ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.